हेलो स्नेहितरे वेलकम बैक टू माय चैनल सो इदु फ्राइडे व्लॉग देवर मनेल्ल क्लीन माडी पूजे एल्ल आगित्तु सो अदाद मेले नेक्स्ट डे गे नावु अत्ते ऊरिगे होद्वि सो आ व्लॉग ना कंटिन्यू माड्ता इदीनि नानु सो इदु शनिवार नाइट होद्वि भानुवारद बेळगिन व्लॉग इदु हेलो गाइस वेलकम बैक टू माय चैनल सो इवाग नानु ಎಲ್ಲಿದ್ದೀನಿ ಅಂತ ಆಲ್ಮೋಸ್ಟ್ ಎಲ್ಲರಿಗೂ ಸಹ ಗೊತ್ತಾಗ್ತಾ ಇರುತ್ತೆ. ಹೌದು ಅಂದರೆ ನನ್ನ ಹಳೆ ವಿವರ್ಸ್ ಎಲ್ಲ ಏನಿದ್ದೀರ ನಿಮ್ಗೆಲ್ಲರೂ ಕೂಡ ಗೊತ್ತಾಗ್ಬಿಟ್ಟಿರುತ್ತೆ ಬೇಗ. ಎಲ್ಲಿದ್ದೀನಿ ನಾನು ಅಂತ ಹೇಳಿ ಯಾರಾದರೂ ಹೊಸಬ್ರಿದ್ರೆ ಮೇ ಬಿ ನಾನಿರೋದು ಅತ್ತೆ ಮಾವನ ಊರಿಗೆ ಬಂದಿದ್ದೀನಿ. ಸೊ ಮತ್ತೆ ನೋಡ್ತಾ ಇದ್ದಾರಲ್ಲ ಇವ್ರು ಸೇಮೆ ಬದನೆಕಾಯಿ ಗಿಡ ಈ ರೀತಿಯಾಗಿದೆ. ಒತ್ಸರಿ ಅಂತೂ ಭಯಂಕರ ಹತ್ತತ್ರ ಒಂದು 1,500 ಹತ್ತತ್ರ ಸೇಮೆ ಬದನೆಕಾಯಿ ಕಾಯಿ ಎಲ್ಲ ಬಿಟ್ಟಿತ್ತು. ಸೊ ಮೆಣಸಿನ ಗಿಡ ಹಾಕ್ತಾ ಇದ್ದಾರೆ. ಸೊ ತೋರಿಸ್ತೀನಿ ನಿಮಗೆ. ಅಂಡ್ ರೋಸ್ ವಾವ್ ಒಂದು ರೋಸ್ ಇದೆ ಅಲ್ಲಿ. ವಾವ್ ಒಂದು ರೋಸ್ ಇದೆ ಅಲ್ಲಿ. ನಿಮ್ಮೆಲ್ಲರೂ ಕೂಡ ತೋರಿಸ್ತೀನಿ ಆಮೇಲಿಂದ. ಅಂದರೆ ಬಂದರೆ ಸ್ವಲ್ಪ ಕಂಫರ್ಟ್ ಝೋನ್ ಇರಲ್ಲ ಮಾತಾಡೋದಕ್ಕೆ. ಒಂಥರ ಸ್ವಲ್ಪ ಒಂಥರ ಮಾತಾಡುವಾಗ ಸ್ವಲ್ಪ ಬ್ರೇಕ್ ಹಾಕೊಂಡಂಗೆ ಮಾತಾಡ್ತೀನಿ. ಬಿಕಾಸ್ ರೋಡ್ ಇಲ್ಲೇ ಇದೆಯಾ, ಎಲ್ಲಿ ಹಳ್ಳಿ ಜನ ಓಡಾಡ್ತಾ ಇರ್ತಾರೆ, ಇವಳೇನು ಒಬ್ಬೊಬ್ಬರು ಮಾತಾಡ್ತಾ ಇದ್ರಲ್ಲ ಅಂತ ಅನ್ಕೋತಾರೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ಎಲೆ ಗಿಡ ಇದು ತುಂಬ ಚೆನ್ನಾಗಿದೆ. ಆ್ಯಂಡ್ ಇನ್ಮೇಲೆ ಇನ್ನೊಂದು ಏನಂದರೆ ನಮಗೆ ಮೆಣಸಿಗೆ ಬರಾನೇ ಇರಲ್ಲ. ವಾ ಸೊ ಬ್ಯೂಟಿಫುಲ್, ಎಷ್ಟು ಚೆನ್ನಾಗಿದೆ ನೋಡಿ ಇದು ನೋಡಿ. ಹಳ್ಳಿ ಅಂದರೆ ಹೀಗೆ ಅಲ್ಲ, ಎಲ್ಲನೂ ಇರುತ್ತೆ. ತೋಟಕ್ಕೆ ಬಂದರೆ ಸಾಕು, ಹೂವು ಹಣ್ಣು ತರಕಾರಿ ಸೊಪ್ಪು ಎಲ್ಲ ಕೂಡ ಇರುತ್ತೆ. ಆ್ಯಂಡ್ ಇನ್ನೊಂದು ಏನು ಹೇಳಬೇಕಂದ್ರೆ ನಮಗೆ ಇನ್ಮೇಲೆ ಯಾವುದಕ್ಕೆ ಬರ ಇರಲ್ಲ ಅಂದರೆ ಮೆಣಸಿಗೆ ಬರ ಇರಲ್ಲ. ಸೊ ನೋಡ್ತಾ ಇದ್ರಲ್ಲ ಮೆಣಸಿಂದು ಫುಲ್ ಗಿಡಗಳು ತಂದಿಟ್ಟಿದ್ದಾರೆ. ತಿರ್ಗಮ್ಮ ಈ ಕಡೆ ತಿರಿಕೋ ತಿರಿಕೋ. ವಾವ್ ಬ್ಯೂಟಿಫುಲ್ ಕಲರ್ ಮಾತ್ರ ಇದು, ತುಂಬಾ ಚೆನ್ನಾಗಿದೆ. ಸೊ ನೋಡಿ ಅದು ಆ ಕಡೆ ತಿರುಕೋಗ್ಬಿಟ್ಟೈತೆ. ಆ್ಯಂಡ್ ಇದು ನಮ್ಮ ಅತ್ತೆ ಮಾವರ ಅಡಿಕೆ ತೋಟ. ಸೊ ಇಲ್ಲೆಲ್ಲ ಫಸ್ಟ್ ಆ್ಯಕ್ಚುಲಿ ಕಾಕಡ ಗಿಡ ಇತ್ತು, ಅದೆಲ್ಲ ತೆಗೆದುಬಿಟ್ಟು ಇವಾಗ ಏನು ಮಾಡಿದ್ದಾರೆ ಬರೀ ಅಡಿಕೆ ಮಾತ್ರ ಹಾಕಿದ್ದಾರೆ. ಸೊ ಈ ಒಂದು ಹಳ್ಳಿಯ ವ್ಲಾಗ್ ಅಂದರೆ ಅತ್ತೆ ಮಾವನ ಊರಲ್ಲಿರೋವಂಥ ಹಳ್ಳಿ ವ್ಲಾಗ್ ಹೇಗೆ ಹೋಗುತ್ತೆ ನನ್ನ ಜೊತೆ ನಾನು ಎಲ್ಲನೂ ಕೂಡ ಶೇರ್ ಮಾಡ್ಕೊತೀನಿ. ಸೊ ನಿಮಗೇನಾದ್ರೂ ಸ್ವಲ್ಪನಾದ್ರೂ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗದೆ ವಾಚ್ ಮಾಡ್ತಾರೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್ ಅದಾದಮೇಲೆ ನಾನು ಬೆಳಗಿನ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡೋಣ ಅಂತ ಬಂದಿದ್ದೆ. ಪೂರಿ ಮತ್ತು ಸಾಗು ಮಾಡು ಅಂತ ಅತ್ತೆ ಹೇಳಿದ್ರು, ಮಾಡವ ಅಂತ ಹೇಳಿದ್ರು. ಹಾಗಾಗಿ ನಾನು ಮೊದಲನೇದಾಗಿ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಒಂದೇ ಒಂದು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ಒಂದು ಸ್ಪೂನಷ್ಟು ಇವಾಗ ಗಸಗಸೆ ಹಾಕ್ಕೊಂಡು ನೀಟಾಗಿ ಹುರ್ಕೊಂಬಿಡ್ತೀನಿ. ಸೊ ಅದಕ್ಕೆ ಸ್ವಲ್ಪ ಇವಾಗ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಗಸಗಸೆ ಸ್ವಲ್ಪ ಅರಿಶಿನ ಹಾಕ್ಕೊತೀನಿ. ಇದಾದಮೇಲೂ ಕೂಡ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ಗಳನ್ನ ಆ್ಯಡ್ ಮಾಡ್ತೀನಿ. ಸೊ ಇವಾಗ ಸ್ವಲ್ಪ ಇವಾಗ ರೋಸ್ಟ್ ಆಯಿತು ಅಂದಾಗ ನಾವು ಒಂದೇ ಒಂದು ಅರ್ಧ ಇಂಚಷ್ಟು ಚಕ್ಕೆ ಮತ್ತು ಒಂದು 2-3 ಲವಂಗ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಸೊ ಈ ಟೈಮಲ್ಲಿ ನಾನು ಟೊಮ್ಯಾಟೊ ಕೂಡ ಆ್ಯಡ್ ಮಾಡಿದ್ದೀನಿ. ಲವಂಗ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಯಿತು ಅಂತ ಅಂದಮೇಲೆ ನೀವು ಟೊಮ್ಯಾಟೊ ಹಾಕಬೇಕು. ಸೊ ಎಲ್ಲ ಒಂದೇ ಸರಿ ಹಾಕ್ಬಿಟ್ಟು ಟೊಮ್ಯಾಟೊ ನೀರು ಬಿಟ್ಕೊಂಡಾಗ ಈರುಳ್ಳಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಲ್ಲ, ಆವಾಗೊಂದು ಗ್ರೇವಿ ಒಳ್ಳೆ ಟೇಸ್ಟ್ ಬರಲ್ಲ. ಹಾಗಾಗಿ ಸೊ ಅದಾದಮೇಲೆ ನಾನು ಲಾಸ್ಟಿಗೆ ತೆಂಗಿನಕಾಯಿ ಹಾಕಿದ್ದೀನಿ. ಅದ್ಭುತವಾಗಿತ್ತು ಮಾತ್ರ ಗ್ರೇವಿ ಮಾತ್ರ. ಸೊ ಮನೇಲಿ ಗೋಡಂಬಿ ಇಲ್ಲ, ಅಯ್ಯೋ ಗ್ರೇವಿ ಮಾಡೋಕ್ಕಾಗಲ್ಲ ಅಂತ ದಯವಿಟ್ಟು ಅಂದ್ಕೊಳ್ಳೋಕೆ ಹೋಗಲೇಬೇಡಿ. ಈ ಥರ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಅದಾದಮೇಲೆ ನಾನು ಇವಾಗ ಕುಕ್ಕರ್ಗೆ ತರಕಾರಿಗಳನ್ನೆಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಸ್ವಲ್ಪ ಸಾಸಿವೆ ಹಾಕಿದ್ದೆ, ಆಯಿಲ್ ಹಾಕ್ಬಿಟ್ಟು. ಸಾಸಿವೆ ಆಪ್ಷನಲ್ ಅದು, ಬಟ್ ನಮಗಿಷ್ಟ ಹಾಕ್ತೀವಿ ಸಾಸಿವೆ. ಮತ್ತು ಈರುಳ್ಳಿ ಹಾಕಿ ಫ್ರೈ ಮಾಡಿ ಅದಾದಮೇಲೆ ತರಕಾರಿ, ಸೊ ಬೀನ್ಸ್, ಕ್ಯಾರೆಟ್, ಆಲೂಗಡ್ಡೆ, ಬಟಾಣಿ ಹಾಕಿದ್ದೀನಿ. ಇನ್ನೊಂದು ಕಡೆ ಗುಂಡುದು ಅವನಿಗೂ ಕೂಡ ಸ್ಪೆಷಲಾಗಿ ಮಾಡ್ತಾ ಇದ್ದೀನಿ.
ಸೊ ಅವನಿಗೆ ಹಡ್ಲಕಾಯಿ ತೊಗೊಂಡು ಹೋಗಿದ್ದೆ ಇಲ್ಲಿಂದ ಬೆಂಗಳೂರಿಂದನೇ. ಸೊ ಹಡ್ಲಕಾಯಿ ಸಾಂಬಾರ್ ಥರ ಮಾಡ್ತಾ ಇದ್ದೀನಿ ಅವನಿಗೆ, ಯಾಕಂದರೆ ಹಡ್ಲಕಾಯಿ ಸ್ವಲ್ಪ ತಂಪಲ್ಲ ದೇಹಕ್ಕೆ, ಹಾಗಾಗಿ ಈ ಗ್ರೇವಿ ಹಾಕಿ ತಿನ್ನಿಸ ಸ್ವಲ್ಪ ತೆಂಗೆ ಜಾಸ್ತಿ ಆ್ಯಡ್ ಮಾಡಿದ್ದೀನಿ. ಒಂದು ಕೆಮ್ಮು ಬರುತ್ತೆ, ಮತ್ತು ಗ್ರೀನ್ ಚಿಲ್ಲಿ ಹಾಕಿದ್ರೆ ಅವನಿಗೆ ಮತ್ತೆ ಹೀಟೆಲ್ಲ ಆಗಿ ಹುಷಾರು ತಪ್ಪಿದ್ರೆ ತುಂಬ ಕಷ್ಟ ಆಗುತ್ತೆ ನನಗೆ ಅಂತ ಹೇಳಿಬಿಟ್ಟು, ಒಂದು ಸ್ವಲ್ಪ ಕಷ್ಟ ಆದ್ರ ಪರವಾಗಿಲ್ಲ ಅಂತ ಹೇಳಿ ನಾನು ಎರಡೆರಡು ಥರದ್ದು ಮಾಡ್ತಾ ಇದ್ದೀನಿ. ನಾನು ಅಲ್ಲೂ ಕೂಡ ಸ್ವಲ್ಪ ಇವಾಗ ಟರ್ಮರಿಕ್ ಪೌಡರ್ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಅದು ಕೂಡ ಸೇಮ್ ಎಲ್ಲ ಈರುಳ್ಳಿ ಮತ್ತು ಟೊಮ್ಯಾಟೊ ಒಗ್ಗರಣೆ ಕೊಟ್ಟು ತರಕಾರಿ ಏನು ಹಡ್ಲಕಾಯಿ ಇತ್ತು ಫ್ರೈ ಮಾಡಿ ಇವಾಗ ಅರಿಶಿನ ಪುಡಿ ಹಾಕಿದ್ದೀನಿ. ಸೊ ಇಲ್ಲಿ ಇನ್ನೊಂದು ಕಡೆ ಬಂದ್ವಿ ಅಂದರೆ ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಎಷ್ಟು ಎಣ್ಣೆಯಲ್ಲಿ ಅದು ಫ್ರೈ ಆಗುತ್ತೋ ಅಷ್ಟು ಒಳ್ಳೆ ಫ್ಲೇವರ್ ಬರುತ್ತೆ, ಮತ್ತು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇನ್ನೊಂದು ಕಡೆ ನಾನು ಏನು ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅವನ್ನೆಲ್ಲ ಕೂಡ ತುಂಬ ನುಣ್ಣಗೆ ಈ ಗಂಧದ ಥರ ತೇಯ್ಕೊಂಬರ್ತಾರೆ ಅಂತಾರಲ್ಲ ಆ ಥರ ರುಬ್ಕೊಂಬಂದಿದ್ದೀನಿ ನಾನು. ಆ್ಯಕ್ಚುಲಿ ಹೇಳಬೇಕಂದ್ರೆ ಗೋಡಂಬಿ ಅದು ಇದು ಹಾಕೋದಕ್ಕಿಂತ ನಾವೇನು ಹಾಕ್ತೀವೋ ಅದನ್ನು ತುಂಬ ನುಣ್ಣಗೆ ನುಣುಪಾಗಿ ಈ ಕುಂಕುಮ ಥರ ರುಬ್ಕೊಂಬಂದರೆ ಮಸಾಲೆಗಳನ್ನ ಅದ್ಭುತವಾದಂಥ ಸಾಂಬಾರಾಗಿರ್ಬೋದು, ಗ್ರೇವಿಗಳಾಗಿರ್ಬೋದು, ಸಾಗು ಆಗಿರ್ಬೋದು ರೆಡಿ ಆಗುತ್ತೆ. ನಾನು ಇವಾಗ ಅದಕ್ಕೆ ಏನು ರುಬ್ಕೊಂಬಂದಿದೆ ಮಸಾಲೆ ಅದನ್ನು ಹಾಕಿದ್ದೀನಿ. ಅದ್ರ ಜೊತೆಗೆ ನಾನು ಸ್ವಲ್ಪ ಸ್ವಲ್ಪ ಥಿಕ್ನೆಸ್ ಬರಲಿ, ಟೇಸ್ಟ್ ತುಂಬ ಚೆನ್ನಾಗಿ ಎನ್ಹ್ಯಾನ್ಸ್ ಆಗಲಿ ಅಂತ ಹೇಳಿಬಿಟ್ಟು ನಾನು ಇವಾಗ ಮಸಾಲೆದು ನೀರೇನಿದೆ ಮಿಕ್ಸಿ ಜಾರ್ದು ಅದನ್ನು ಹಾಕಿದೆ. ಇದರ ಜೊತೆಗೆ ಇನ್ನೊಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ನು ಕೂಡ ಆ್ಯಡ್ ಮಾಡ್ತೀನಿ. ಆವಾಗ ಒಂದು ಥಿಕ್ನೆಸ್ ಬರುತ್ತೆ ಮತ್ತು ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ತೋರಿಸ್ತೀನಿ ನಿಮಗೆ ಏನು ಹಾಕ್ತೀನಿ ನಾನು ಅಂತ. ಸೊ ನೋಡಿದ್ರಲ್ಲ ತೆಂಗಿನಕಾಯಿ ಹಾಲೇನಿದೆ ಅದನ್ನು ಕೂಡ ರುಬ್ಬಿಟ್ಕೊಂಡಿದ್ದೀನಿ ನಾನು. ಇವಾಗ ಕುದಿತಿರೋಂಥ ಮಸಾಲೆಗೆ ನಾನು ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್, ಸ್ವಲ್ಪ ಗರಂ ಮಸಾಲ ಇವೆರಡನ್ನು ಮಾತ್ರ ಹಾಕ್ತೀನಿ ನಾನು. ಎರಡನ್ನು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ಒಂದು ಮಿಕ್ಸ್ ಕೊಟ್ಬಿಡೋಣ. ಲಾಸ್ಟಿಗೆ ತೆಂಗಿನಕಾಯಿ ಹಾಲೇನಿದೆ ಅದನ್ನು ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಕ್ಯಾಪ್ ಕ್ಲೋಸ್ ಮಾಡಿಬಿಡೋಣ. ಸೊ ನಾನು ಟ್ರೈಪಾಡ್ ತೊಗೊಂಡು ಹೋಗಿಲ್ಲದೆ ಇರೋದ್ರಿಂದ ತೆಂಗಿನಕಾಯಿ ಹಾಲು ಹಾಕಿರೋಂಥ ಕ್ಲಿಪ್ಪಿಂಗ್ಸ್ ಮಿಸ್ ಆಗಿದೆ. ಸೊ ಇವಾಗ ಉಪ್ಪೆಲ್ಲ ಹಾಕಿ ತೆಂಗಿನಕಾಯಿ ಹಾಲೆಲ್ಲ ಹಾಕಿ ಒಂದು ಎರಡರಿಂದ ಮೂರು ವಿಷಲ್ ಕೂಗಿಸಿದ್ದೆ. ಸೊ ಇವಾಗೆಲ್ಲ ಕುಕ್ಕರ್ ತಣ್ಣಗಾಗಿದೆ, ಕ್ಯಾಪ್ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಈ ಒಂದು ಸಾಗು ಹೇಗಾಗಿದೆ ಅಂತ ಹೇಳಿಬಿಟ್ಟು. ಸೊ ನೋಡ್ತಾ ಇರೋ ತುಂಬಾ ಚೆನ್ನಾಗಿತ್ತು. ಸೊ ಎಲ್ಲರೂ ಕೂಡ ಸಾಕಾಯಿತು, ಅದಾದ್ರೆ 8 ಜನ ಇದ್ವಿ ನಾವು ಒಟ್ಟು. ಸೊ 8 ಜನಕ್ಕೂ ಕೂಡ ಸಾಕಾಯಿತು ಈ ಒಂದು ಸಾಗು, ತುಂಬ ಚೆನ್ನಾಗಿತ್ತು ಮಾತ್ರ. ಸೊ ನೋಡ್ತಾ ಇದ್ದಾರಲ್ಲ ಈ ಒಂದು ಕನ್ಸಿಸ್ಟೆನ್ಸಿ ಇರಬೇಕು ಸಾಗು ಅಂತ ಹೇಳಿದ್ರೆ, ಈ ಒಂದು ಗೀ ರೈಸ್ಗಾಗಿರ್ಬೋದು, ಚಪಾತಿ ಆ್ಯಂಡ್ ಪೂರಿ ಎಲ್ಲದಕ್ಕೂ ಕೂಡ ಅದ್ಭುತವಾಗಿ ಇದೇನಾಗುತ್ತೆ ಅಂದರೆ ಮ್ಯಾಚ್ ಆಗುತ್ತೆ. ಸೊ ಇವಾಗಿದ್ದು ರೆಡಿಯಾಗಿದೆ, ನಾನು ಇದನ್ನೊಂದು ಕಡೆ ಇಟ್ಬಿಟ್ಟು ಇನ್ನೊಂದು ಕಡೆ ಪೂರಿಗೆಲ್ಲ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೋಡ್ತಾ ಇದ್ದೀರಲ್ಲ ಸೊ ಇವಾಗ ನಮ್ಮ ನಮಗೆ ಅಂದರೆ ನನಗೆ ನಮ್ಮ ಮನೆಯವ್ರಿಗೆ ಅಷ್ಟೇ ಅಂದರೆ ಆದಂಗಾಗಲಿ ಮಾದಪ್ಪನ ಜಾತ್ರೆ ಅಂತ ಹೆಂಗೆ ಬೇಕಂಗೆ ಮಾಡ್ಕೊಂಬಿಡ್ತೀವಿ. ಅತ್ತೆ ಊರಿಗೆ ಹೋದಾಗ ಅತ್ತೆ ಮಾವ ಎಲ್ಲ ದೊಡ್ಡ ದೊಡ್ಡವರಲ್ವಾ, ಅವ್ರಿಗೆ ಮಾಡುವಾಗ ಸ್ವಲ್ಪ ಭಯ ಭಕ್ತಿಯಿಂದ ಮಾಡಬೇಕು. ಒಂದು ಸ್ವಲ್ಪ ಮಿಸ್ಟೇಕ್ ಆದ್ರೂ ಇದೇನಂತ ಮಾಡೋಳೆ ನನ್ನ ಸೊಸೆ, ಇದೇನಂತ ಅಡುಗೆ ಮಾಡೋಳೆ ಅಂತ ಬಾಯಲ್ಲಿ ಬಿಟ್ಟು ಹೇಳಲಿಲ್ಲ ಅಂದರೆ ಒಳಗಡೆ ಅವರಿಗೆ ಆಗತ್ತಲ್ಲ, ತುಂಬ ಭಯ ಆಗ್ತಾ ಇರತ್ತೆ ಏನೇ ಒಂದು ರೆಸಿಪಿ ಮಾಡಬೇಕು ಅಂದರೆ. ಅಂದರೆ ಎಷ್ಟೇ ಅನುಭವ ಇದ್ದರೂ ಕೂಡ ಎಲ್ಲಿ ಒಂಚೂರು ಮಿಸ್ಟೇಕ್ ಆಗಿಬಿಡುತ್ತೋ ಅಂತ ಭಯ ಆಗ್ತಾ ಇರತ್ತೆ. ಸೊ ಅಂಥದ್ದೇನು ಆಗಲಿಲ್ಲ, ಅದ್ಭುತವಾಗಿ ರೆಡಿ ಆಯಿತು. ಇಲ್ಲಿ ನಮ್ಮ ಮನೆ ಸಾಹೇಬರು ಕೂಡ ಅಡುಗೆ ಮನೆಯಲ್ಲಿ ಹತ್ಕೊಡು ಇತ್ಕೊಡು ಅಂತ ಅಲೆ ತಿಂತಾನೆ ಇದ್ರು ನನಗೆ. ಸೊ ಪೂರಿ ಅಂತೂ ಸಖತ್ತಾಗಿ ಬಂದಿದ್ದು. ಸೊ ನಾನು ಏನೇನು ಹಾಕಿದೆ ಅಂತ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ, ಬಟ್ ಆದರೂ ಹೇಳ್ತೀನಿ ನಾನು. ಇಟ್ಟು ಕಲಿಸುವಾಗ ತೋರ್ಸೋಕ್ಕಾಗಲಿಲ್ಲ ಯಾಕಂದರೆ ನನ್ನ ಹತ್ರ ಟ್ರೈಪೋಡ್ ಇರಲಿಲ್ಲ, ಮೊಬೈಲಲ್ಲಿ ತೋರ್ಸೋಕ್ಕಾಗಲಿಲ್ಲ. ಸೊ ಏನೇನು ಹಾಕಿದೆ ಅಂತ ತೋರಿಸ್ತೀನಿ ಅಷ್ಟೇ. ಸೊ ನೋಡ್ತಾ ಇರೋ ಈ ರೀತಿಯಾಗಿ ಪೂರಿಗಳು ರೆಡಿಯಾಗಿತ್ತು, ತುಂಬಾ ರುಚಿಯಾಗಿದ್ದು. ಮಾತ್ರ ನಾನು ಸ್ವಲ್ಪ ಶುಗರ್ ಹಾಕ್ತೀನಿ, ಒಂದು ಹಾಫ್ ಟೇಬಲ್ ಸ್ಪೂನಷ್ಟು. 1 ಟೇಬಲ್ ಸ್ಪೂನು ಉಪ್ಪು ಹಾಕ್ತೀನಿ ಅಂದರೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಉಪ್ಪಿಗಿಂತ ಸ್ವಲ್ಪ ಕಮ್ಮಿ ಸಕ್ಕರೆ, ಸ್ವಲ್ಪ ಮೊಸರು ಹಾಕ್ತೀನಿ. ಆ್ಯಂಡ್ ಅದಾದಮೇಲೆ ತೋಬೆಚ್ಚಿಗಿರೋಂಥ ಹಾಲು, ಅದಾದಮೇಲೆ ನೀರು ಜಾಸ್ತಿ ಹಾಕ್ಕೊಂಡು ಮಾಡಿರ್ತೀನಿ. ಸೊ ಇವಾಗ ಪೂರಿ ರೆಡಿ ಆಯಿತು, ಸಾಗು ರೆಡಿ ಆಯಿತು, ಈ ಕಡೆ ಗುಂಡುದು ಹಡ್ಲಕಾಯಿ ಪಲ್ಯ ಕೂಡ ನಾನೊಂದು ಬಟ್ಲಿಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊಂಡಿದ್ದೀನಿ. ಹಡ್ಲಕಾಯಿ ಪಲ್ಯ ಕೂಡ ರೆಡಿ ಆಗಿದೆ, ಅವನಿಗೂ ಕೂಡ ಬಿಸಿ ಬಿಸಿ ಅನ್ನ ಕೂಡ ರೆಡಿ ಮಾಡಿದ್ದೆ. ಇವಾಗ ಅವನು ನಾಷ್ಟ ತಿನ್ನುವಂಥ ಟೈಮ್ ಆಗಿದೆ. ಸೊ ಫೈನಲಿ ಅತ್ತೆ ಮನೆಗೆ ಹೋದಾಗ ಇಷ್ಟು ಬೆಳಗಿನ ಬ್ರೇಕ್ಫಾಸ್ಟಿಗೆ ನಾನು ರೆಡಿ ಮಾಡಿದ್ದೆ. ತುಂಬ ಇಷ್ಟಪಟ್ಟರು ಎಲ್ಲರೂ ಕೂಡ, ತುಂಬಾ ಚೆನ್ನಾಗಿತ್ತು ಹೇಳಬೇಕಂದ್ರೆ. ಆ್ಯಂಡ್ ಇನ್ನೊಂದು ಹೇಳಬೇಕಂದ್ರೆ ಅತ್ತೆ ಊರಿಗೆ ಹೋಗ್ಬಿಟ್ಟು ನನಗಂತೂ ಸೊಂಟನೇ ಮುರಿದೋಗೈತೆ, ಯಾಕೆ ಏನು ಅಂತ ಹೇಳ್ತೀನಿ ನಿಮಗೆ. ಮುರಿದೋಗೈತೆ ಅಂದರೆ ಮುರಿದೋಗೋ ರೇಂಜ್ಗೆ ಆಗೋಗಿದೆ ನನಗೆ.
ಸೊ ಇದೆಲ್ಲ ಹೊರಗಡೆ ವ್ಯೂ ತೋರಿಸ್ತಾ ಇದ್ದೀನಿ ನಿಮಗೆ. ಅಂದರೆ ಅತ್ತೆ ಮನೆಯಲ್ಲಿ ಒಂದು ಹಸು ಇದೆ, ಸೀಮೆ ಹಸು. ಸೊ ಇದೇ ನೋಡಿ ನಮ್ಮ ಅತ್ತೆಯವ್ರದ್ದು ಮನೆ. ತುಂಬ ಚೊಕ್ಕವಾಗಿ, ಚಿಕ್ಕದಾಗಿ ಚೊಕ್ಕವಾಗಿ ತುಂಬಾ ಚೆನ್ನಾಗಿದೆ. ಒಳಗಡೆ ತುಂಬ ದೊಡ್ಡದಾಗಿದೆ. ಬಟ್ ಸಿ, ನಾನು ಹೇಳೋದು ಏನಂದರೆ, ನಮ್ಮ ಅತ್ತೆಯವರು ತುಂಬ ಒಳ್ಳೆಯವರು ಇರೋದನ್ನು ಹೇಳ್ತೀನಿ ನಾನು. ತುಂಬ ಒಳ್ಳೆಯವರಾಗಿರೋದ್ರಿಂದ ಮನೆ ಒಳಗಡೆ ಎಷ್ಟು ಎಲ್ಲರೂ ಕೂಡ ಒಂಥರ ಖುಷಿ ಖುಷಿಯಿಂದ ನೆಮ್ಮದಿಯಿಂದ ಇರೋದಕ್ಕೆ ಅವಕಾಶ, ಎಲ್ರಿಗೂ ಕೂಡ ಅವಕಾಶ ಇದೆ. ಒಂಥರ ಮನೆಗೆ ಹೋದ್ರೆ ಸಾಕು, ಒಂಥರ ಖುಷಿ ರೀ. ಆ ಮನೇಲಿ ಏನು ತಿಂತೀವೋ ಉಣ್ತೀವೋ ಬಿಡ್ತೀವೋ ಅದು ಸೆಕೆಂಡ್ರಿ, ಖುಷಿ ನೆಮ್ಮದಿ ಅನ್ನೋದಿರುತ್ತೆ. ಹೋದಾಗ ಯಾವ ಥರ ಹೋಗಿರ್ತೀವೋ ಒಂದು ಈ ಮೈಂಡ್ ಸೆಟ್ಟಲ್ಲಿ, ಬರಬೇಕಾದ್ರೂ ಅದೇ ಮೈಂಡ್ ಸೆಟ್ಟಲ್ಲೇ ಬರ್ತೀವಿ. ಅಷ್ಟು ಚೆನ್ನಾಗಿರುತ್ತೆ ಆ ಮನೆ ಒಳಗಡೆ ಹೋಗ್ಬಿಟ್ರೆ. ಅಷ್ಟೇ ನಾನು ಹೇಳ್ಕೊಬಲ್ಲೆ. ಸೊ ಇವಾಗ ಮನೆ ಹಿಂದೆಗಡೆ ಎಲ್ಲರೂ ಕೂಡ ಊಟ ಮಾಡ್ತಾ ಇದ್ದಾರೆ, ಸಾರಿ ಬ್ರೇಕ್ಫಾಸ್ಟ್ ತಿಂತಾ ಇದ್ದಾರೆ. ಬ್ರೇಕ್ಫಾಸ್ಟ್ ಅದನ್ನೆಲ್ಲ ತಿಂತಾ ಇದ್ದಾರೆ, ತೋಟದಲ್ಲೇ ಕುತ್ಕೊಂಡು ತಿಂತಾ ಇದ್ದಾರೆ. ಯಾಕಂದರೆ ಮೆಣಸಿನ ಗಿಡ ಹಾಕ್ಬೇಕಲ್ವಾ, ಹಾಗಾಗಿ ಒಂದು ಕಡೆ ನಾನು ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದೆ, ನನ್ನ ಕಡೆಯವರೆಲ್ಲರೂ ಕೂಡ ಬ್ರೇಕ್ಫಾಸ್ಟ್ ಮನೆ ಹಿಂದೆಗಡೆ ಮುಗಿಸ್ತಾ ಇದ್ದರು. ನನ್ನ ಕೋ ಸಿಸ್ಟರ್ ಅವರ ಮಗಳು, ಅವರು ಲಹರಿಕಾ ಅಂತ ಹೇಳಿಬಿಟ್ಟು ಇಲ್ಲಿ ಗುಂಡು ಕೂತಿದ್ದಾನೆ. ಅವರ ಅಪ್ಪನ ಜೊತೆ ಏನೋ ಆಟ ಆಡ್ಕೊಂಡು ಕೂತಿದ್ದಾನೆ ಅವನು. ಸೊ ಇವಾಗ ಮೆಣಸಿನ ಗಿಡ ಎಲ್ಲ ಹೇಗೆ ನೆಡ್ತಾರೆ ಅಂತ ತೋರಿಸ್ತೀನಿ ನಿಮಗೆ, ನೋಡಿ ವಾಚ್ ಮಾಡಿ. ಸೊ ಮೊದಲನೇದಾಗಿ ಅಯ್ಯೋರು ನಮ್ಮ ಅತ್ತೆಯವರು, ಅವರು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಅಂದರೆ ಏನೇ ಒಂದು ಮಾಡಬೇಕು ಅಂದರೂ ಕೂಡ ಹಳ್ಳಿಲಿ ಒಂದು ನಂಬಿಕೆ ಇರುತ್ತಲ್ಲ, ಒಂದು ಪೂಜೆ ಮಾಡಿದ್ರೆ ದೇವ್ರ ಹತ್ರ ಒಂದು ಕೇಳ್ಕೊಂಡ್ರೆ ಒಳ್ಳೇದು ಮಾಡಪ್ಪ ಅಂತ ಮಾಡುತ್ತೆ ಅಂತ ಹೇಳಿಬಿಟ್ಟು. ಸೊ ಅತ್ತೆಯವ್ರಿಗೆ ಏನೇ ಮಾಡಬೇಕು ಅಂದರೂ ಕೂಡ ಅಷ್ಟೇ, ಅವರು ಒಂದು ಅಡಿಕೆ ಹೂ ಬಿಟ್ಟಾಗಲೂ ಫಸ್ಟ್ ಪೂಜೆ ಮಾಡಿದ್ರು, ಮೋಟ್ರು ಫಸ್ಟು ನೀರು ಬಿಟ್ಟಾಗಲೂ ಪೂಜೆ ಮಾಡಿದ್ರು. ಇವರು ಅಂತೆಲ್ಲ ಆಲ್ಮೋಸ್ಟ್ ಎಲ್ಲರೂ ಕೂಡ ಮಾಡೇ ಮಾಡ್ತಾರಲ್ಲ, ಹಾಗೆ ಇವರು ಕೂಡ ಅಷ್ಟೇ. ಮೆಣಸು ನಮಗೆ ಜೀವನದಲ್ಲಿ ನಮ್ಮ ಜೀವನಕ್ಕೆ ಆಧಾರ ಆಗೋದ್ರಿಂದ, ಯಾಕಂದರೆ ತುಂಬ ಕಾಸ್ಟ್ಲಿ ಅಂತೆ, ಒಳ್ಳೆ ಫಲ ಬಂತಂದರೆ ಒಳ್ಳೆ ದುಡ್ಡು ಕೂಡ ಸಿಗತ್ತಂತೆ. ಹಾಗಾಗಿ ಅವರು ಒಂದು ನಂಬಿಕೆ ಮೇಲೆ ದೇವ್ರಿಗೆ ಪೂಜೆ ಮಾಡ್ತಾಯಿದ್ರು. ಸೊ ಅದರ ಜೊತೆಗೆ ಈ ಒಂದು ಹಳ್ಳಿ ವ್ಲಾಗ್ಗಳು ಯಾರಿಗೆಲ್ಲ ಇಷ್ಟ ಆಗುತ್ತೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ. ಆ್ಯಕ್ಚುಲಿ ತುಂಬ ಶಾರ್ಟಾಗಿ ಮಾಡಿದೆ, ತುಂಬ ಏನೋ ಒಂಥರ ಎಳಿತೀನಿ ಹಳ್ಳಿ ವ್ಲಾಗ್ಗಳನ್ನ ಅಂತ ಅನ್ನಿಸ್ತಾ ಇತ್ತು ನನಗೇನೆ. ಹಾಗಾಗಿ ತುಂಬ ಶಾರ್ಟಾಗಿ ಮಾಡಿದೆ ಅಷ್ಟೇ. ತೆಗೆದ್ರೆ ತುಂಬ ಕ್ಲಿಪ್ಪಿಂಗ್ಸ್ ಕಳಿತು. ರಾತ್ರಿ ಡಿನ್ನರ್ ಎಲ್ಲರೂ ಕೂಡ ಮಾಡಿದ್ವಿ, ಕುತ್ಕೊಂಡು ಅದೆಲ್ಲ ತೆಗಿಬೋದಿತ್ತು. ನನಗೇನು ಅಷ್ಟು ಇಷ್ಟ ಆಗಲಿಲ್ಲ, ಅಂದರೆ ತುಂಬ ಲೆಂತಿ ಆಗಿಬಿಡತ್ತೆ ಅಂತ ತುಂಬ ಶಾರ್ಟಾಗಿ ಮಾಡಿದ್ದೀನಿ. ಇಷ್ಟ ಇದೆ ಅಂದರೆ ಕಮೆಂಟ್ ಮಾಡಿ, ನಾನು ಹೋದಾಗೆಲ್ಲ ಮಾಡ್ತೀನಿ ಏನಾದ್ರೂ ಡಿಫ್ರೆಂಟ್ ಡಿಫ್ರೆಂಟಾಗಿ. ಆ್ಯಕ್ಚುಲಿ ಇದು ಪೂಜೆ ಎಲ್ಲ ಮಾಡಿದ್ದು ಯಾವಾಗ ಅಂತ ಹೇಳಿದ್ರೆ, ಬೆಳಗಿನ ಜಾವನೇ ಮಾಡಿದ್ರು, 6:30 to 7 ಅಷ್ಟು ಪೂಜೆ ಮುಗಿಸಿದ್ರು. ನಾನು ಏನು ರೆಸಿಪಿ ಮಾಡಿದ್ದೀನಿ ಅದು ಒಳಗಡೆ ನಾನು ಮಾಡ್ತಾಯಿದ್ದೆ, ಇಲ್ಲ ಹಸ್ಬೆಂಡ್ ಇನ್ನೊಂದು ಫೋನಲ್ಲಿ ಶೂಟ್ ಮಾಡ್ತಾಯಿದ್ರು. ಸೊ ನಾನು ಸ್ವಲ್ಪ ರೆಸಿಪಿ ತೋರಿಸೋದು ಈ ಥರ ಹೊರಗಡೆ ಮಾಡ್ತಾ ಇರೋದೆಲ್ಲ ಮಧ್ಯೆ ಮಧ್ಯೆ ಆ್ಯಡ್ ಮಾಡಿ, ಪಾಪ ನಿಮ್ಗೆ ಹಂಗೆ ಕ್ಲಾರಿಟಿ ಸಿಗಲ್ಲ ಅಂತ ಹೇಳ್ಬಿಟ್ಟು ಫಸ್ಟೆಲ್ಲ ರೆಸಿಪಿನೇ ತೋರಿಸ್ದೆ. ಇವಾಗೆಲ್ಲ ಮನೆ ಹಿಂದೆಗಡೆ ಅವರೆಲ್ಲ ಏನು ಮಾಡ್ತಾಯಿದ್ರು, ಅತ್ತೆ ಮಾವ ಅಣ್ಣ ಅವರು ಅವರೆಲ್ಲ ಏನು ಮಾಡ್ತಾರೆ ಅದನ್ನ ಇವಾಗ ತೋರಿಸ್ತಾ ಇದ್ದೀನಿ. ಸೊ 7 ಅವ್ರು ಪೂಜೆ ಮುಗಿಸಿದ್ರು. ಪೂಜೆ ಎಲ್ಲ ಆದಮೇಲೆ ನೆಕ್ಸ್ಟು ಆ ಗಿಡನ ನೆಡೋದನ್ನು ತೋರಿಸ್ತೀನಿ ನಿಮಗೆ. ಆ್ಯಂಡ್ ಮತ್ತು ಇನ್ನೊಂದೇನೆಂದರೆ, ಇವರೇ ನಮ್ಮತ್ತೆ ದೇವಿರಮ್ಮ ಅಂತ ಹೇಳಿಬಿಟ್ಟು, ತುಂಬ ಒಳ್ಳೆಯವರು ಸ್ನೇಹಿತರೆ, ಇರೋದನ್ನು ಹೇಳ್ಕೊಬೇಕಲ್ವಾ. ತುಂಬ ಒಳ್ಳೆಯವರು, ನಮ್ಮನ್ನೆಲ್ಲ ತುಂಬ ಚೆನ್ನಾಗಿ ನೋಡ್ಕೊತಾರೆ. ಮತ್ತು ಇವಾಗ ನಾವೇನಾದ್ರು ಸೊಸೆದಿರು ನಿಧಾನಕ್ಕೆ ಮಾಡ್ತಾರೆ ಏನೋ ಒಂದು ಕೆಲಸನ ಅಂತಂದರೆ, ಅವರು ಮನಸ್ಸಲ್ಲೇ ಅರ್ಥ ಆಗ್ಬಿಡುತ್ತೆ ಅವರಿಗೆ, ಇಲ್ಲ ಇದು ಲೇಟ್ ಆಗುತ್ತೆ, ನಾನು ಮಾಡ್ಕೋಬೇಕು ಇದನ್ನು ಅಂತ ಟಕ ಟಕ್ ಅಂತ ತುಂಬ ಸ್ಪೀಡಾಗಿ ಕ್ವಿಕ್ಕಾಗಿ ಮಾಡಿಬಿಡ್ತಾರೆ. ಅಂದರೆ ನಾವು ಮಾಡ್ತೀವಿ, ಎಷ್ಟು ಗೊತ್ತಾಗತ್ತೆ ಅಷ್ಟು ಮಾಡ್ತೀವಿ. ಬಟ್ ಆದರೂ ಅವರೊಂಥರ ನಮ್ಮ ಮತ್ತೆ ಅವರು ಸೇರ್ಕೊಂಡೆ.
ಸೊ ಅದಾದ ಮೇಲೆ ಸ್ನೇಹಿತರೆ ಪಾಪುಗೆ ಊಟ ಮಾಡಿಸೋಣ ಅಂತ ಹೊರಗಡೆ ಬಂದಿದ್ದೆ. ಸೊ ಎರಡು ಮುದ್ದಾದಂಥ ಕರುಗಳು, ಒಂದೇ ವಯಸ್ಸಿನ ಕರುಗಳು ಆಚೆಗಡೆ ಕಟ್ಟಿದ್ರು ನಮ್ಮನೆ ಪಕ್ಕದವರು. ತುಂಬ ಚೆನ್ನಾಗಿದ್ದು ನೋಡೋಕ್ಕೆ. ಸೊ ಇನ್ನೊಂದು ಕಡೆ ನೋಡ್ತಾರೆ, ಕೆಂದು ಬೆಕ್ಕು ಬಿಸಿಲನ್ನ ಕಾಯಿಸ್ಕೊತಾ ಇತ್ತು. ಅಂದರೆ ಆ ಥರ ಬಿಸಿಲು ಹೊರಗಡೆ ಬೀಳುವಾಗ ಆ ಥರ ತಣ್ಣಗಿರೋ ಜಾಗದಲ್ಲಿ ಮಲಗಿದ್ರೆ ಒಂಥರ ಮಜಾ ಇರುತ್ತೆ. ಸೊ ಬೆಕ್ಕು ಮೈ ಕಾಯಿಸ್ಕೊತಾ ಇತ್ತು. ಸೊ ಮೋಡ ಅಂತೂ ಅದ್ಭುತವಾಗಿತ್ತು ನೋಡೋದಕ್ಕೆ. ನಿಜವಾಗ್ಲೂ ಬೆಂಗಳೂರಲ್ಲೇ ನಮಗೆ ಸುತ್ತ ಎಲ್ಲ ಬಿಲ್ಡಿಂಗ್ಗಳಿರೋದ್ರಿಂದ ಹೊರಗಡೆ ಕತ್ತೆತ್ ನೋಡಿದ್ರು ಒಂದಿಷ್ಟು ಅಗಲ ಕಾಣಿಸಲ್ಲ ಮೋಡ ಹೇಗಿದೆ ಏನೋ ಅಂತ. ಬಟ್ ಹಳ್ಳಿ ಕಡೆ ನೋಡೋಕ್ಕಂತೂ ಅದ್ಭುತವಾಗಿತ್ತು ವಾತಾವರಣ ಅಂತೂ. ಅದಾದಮೇಲೆ ಮೆಣಸಿನ ಗಿಡ ಎಲ್ಲ ಹಾಕಾಯಿತು ಅವ್ರದ್ದು. ಹಾಕಾದ್ಮೇಲೆ ಅಂದರೆ ಅದೇ ಅಡಿಕೆದು ಬಿಡೋದಾದಲಿ ಸ್ವಲ್ಪ ಒಂದು ಎರಡು ಅಡಿಯಷ್ಟು ಅಗದ್ಬಿಟ್ಟು ನೆಟ್ಟರು. ಅದಾದಮೇಲೆ ಇಡೀ ಫುಲ್ಲು ತೋಟ ತುಂಬ ನೆಟ್ಟರು. ಅದಾದಮೇಲೆ ಅಂದರೆ ಹಸ್ಬೆಂಡು, ಅತ್ತೆಯವರು ಮತ್ತು ನಾನು ಎಲ್ಲ ಕೂಡ ಎಷ್ಟಾಗತ್ತೆ ಅಷ್ಟು, ನಾನೊಂದು ಎರಡು ಮೂರು ಬಿಂಗೆನಾರು ತೊಗೊಂಡೋಗಿದೆ. ಸೊ ಹಸ್ಬೆಂಡು ಪಾಪ ಅವರು ನೆಟ್ಟಿ ಎಲ್ಲ ಮಾಡಿದ್ರು. ಅಂದರೆ ಎಲ್ಲರೂ ಸೇರ್ಕೊಂಡು ಮಾಡಿದ್ವಿ, ಅವರು ಇವರು ಅಂತಲ್ಲ, ನಮ್ಮ ಕೋ ಸಿಸ್ಟರ್ ಆಗಿರ್ಬೋದು, ಮಾವ ಅವರು, ಅಣ್ಣ ಎಲ್ಲರೂ ಕೂಡ ಸೇರ್ಕೊಂಡು ಮಾಡಿದ್ವಿ. ಬಟ್ ನಾವು ಕೆಲಸ ಎಲ್ಲ ಬೇಗ ಮುಗೀತು. ಬಟ್ ಇನ್ನೊಂದು ಏನಂದರೆ, ಇಲ್ಲಿ ತೋಟಕ್ಕೆ ಹೋಗ್ಬಿಟ್ಟು ಈ ಪಾಪ ಅವರು ಇಬ್ಬರು ಅಗೀತಾ ಇದ್ದಾರೆ ಅಂದರೆ ಇಬ್ಬರು ನೆಡಬೇಕು. ಸೊ ಯಾರಾದರೂ ಒಬ್ಬರು ನೀರು ಇಟ್ಕೊಂಡು ಹೋಗ್ಬೇಕು. ಅಪ್ಪ ನನಗಂತೂ ಇದು ಅಲ್ಲೇ ನೋಡಿದ್ರಲ್ಲ ಮೆಣಸಿನ ಗಿಡಗಳು 450-500 ಗಿಡಗಳು ತರಿಸಿದ್ರು. ಸೊ ಹತ್ತಿರ ಒಂದು 200-250 ಗಿಡನ ಅದಾದ್ರ ಜಾಗಕ್ಕೆ ತೊಗೊಂಡೋಗಿ ಇಡಬೇಕಲ್ಲ. ಹೊತ್ಕೊಂಡು ಸೊಂಟದ ಮೇಲೆ ಕ್ರೇಟಲ್ಲಿ ಮಂಕ್ರಿಲಿ ತೊಗೊಂಡೋಗಿ ಕೊಟ್ಬಿಡೋದ್ಕೋ ಅದಕ್ಕೂ ಯಪ್ಪ ಸೊಂಟನೇ ಮುರಿದೋಯ್ತಪ್ಪ ಅಂತ ಅನಿಸ್ಬಿಡ್ತು. ಅತ್ತೆನೂ ಸಾಕು, ಅತ್ತೆ ಊರು ಸಾಕು ಅನಿಸ್ಬಿಡ್ತು. ಫಸ್ಟ್ ನಿಜವಾಗ್ಲೂ ಸ್ನೇಹಿತರೆ ದಿನ ಮಾಡ್ತಾರೆ ಏನನ್ಸಲ್ಲ, ಅಪ್ರೂಪಕ್ಕೆ ಮಾಡಿದಾಗ ಸಖತ್ತಂದರೆ ಬೇಡವೇ ಬೇಡಪ್ಪ ಅಂತ ಅನಿಸ್ಬಿಡ್ತು. ನನಗಂತೂ ಸಖತ್ ನೋವು ಬಂದುಬಿಟ್ಟಿತ್ತು, ಕಾಲೆಲ್ಲ ಉರಿ ಉರಿ ಬಂದುಬಿಟ್ಟಿತ್ತು ನನಗೆ. ಈ ಥರ ಆಗಿತ್ತು ಅತ್ತೆವ್ರಿಗೆ ಓಟ್ ಬಂದಮೇಲೆ. ಸೊ ಅದಾದಮೇಲೆ ಈವ್ನಿಂಗ್ ಆಯ್ತಾ ಆಯ್ತಾ ಒಂದೆರಡು ಎಳ್ನೀರು ಕಿತ್ಕೊಂಬರೋಣ ಅಂತ ತೋಟಕ್ಕೆ ಹೋಗಿದ್ವಿ. ಬಿಸಿಲಂತೂ ದಗದಗ ಅಂತ ಉರಿತಾ ಇತ್ತು. ಸೊ ಹಾಗಾಗಿ ಗುಂಡುಗೆ ಸ್ವಲ್ಪ ಅಂಬ್ರೆಲ್ಲ ಎಲ್ಲ ಹಿಡ್ಕೊಂಡು ಹೋಗ್ತಾ ಇದ್ವಿ. ಬಟ್ ಅದ್ಭುತವಾಗಿತ್ತು ಎಕ್ಸ್ಪೀರಿಯೆನ್ಸ್ ಹೇಳೋದಾದರೆ. ಬಟ್ ಮೈಕೈ ಅಂತೂ ಭಯಂಕರ ನೋವು ಬಂದಿತ್ತು, ಕಾಲಂತೂ ಕೇಳಲೇಬೇಡಿ ಹಂಗಾಗ್ಬಿಟ್ಟಿತ್ತು. ಬಟ್ ಏನಂದರೆ ನನಗಿಂತ ನನ್ನ ಹಸ್ಬೆಂಡು ಹಳ್ಳಿಗೂ ಸೈ ಸಿಟಿಗೂ ಜೈ ಅಂತಂತಾರೆ ಅವರು. ಮೋರ್ ತುಂಬ ಹೇಳಬೇಕಂದ್ರೆ 100-70% ಅವ್ರಿಗೆ ಹಳ್ಳಿ ಕಡೆಗೆ ಎಳಿತಾ ಇರುತ್ತೆ ಗಮನ ಯಾವಾಗ್ಲೂ. ಸೊ ನಾವು ಹಂಗೇನಿಲ್ಲ, 50-50, ಬೆಂಗಳೂರಿಗೂ 50, ಹಳ್ಳಿಗೂ 50 ಆ ಥರ. ಸೊ ಇದು ಬಿಲ್ವಪತ್ರೆ, ಶಿವದೇವರಿಗೆ ತುಂಬ ಪ್ರಿಯವಾದಂಥದ್ದು ಅಂತಾರಲ್ಲ. ಸೊ ಅದು ಬಿಲ್ವಪತ್ರೆ, ತುಂಬಾ ಚೆನ್ನಾಗಿತ್ತು. ಅಂದವೆ ಹೋಗ್ತಾ ತೋರಿಸ್ತೆ ನಿಮ್ಗೆ ಅಷ್ಟೇ. ಯಾಕಂದರೆ ನಮ್ಮ ಸಿಟೀಲಿ ಏನಾದ್ರು ಶಿವರಾತ್ರಿ ಹಬ್ಬ ಬಂತು ಅಂದರೆ ಒಂದು ಎಲೆ ಕೂಡ ಸಿಗಲ್ಲ. ಆ ರೇಂಜ್ಗೆ ಏನು ಮಾಡಿಬಿಟ್ಟಿರ್ತಾರೆ ಅಂದರೆ ಗಿಡನೇ ಫುಲ್ ಬೋಳಿಸ್ಬಿಟ್ಟಿರ್ತಾರೆ. ಸೊ ಇಷ್ಟೇ ಗೈಸ್ ಹಳ್ಳಿಯ ಒಂದು ಪುಟ್ಟ ವ್ಲಾಗು. ಐ ಹೋಪ್ ನಿಮ್ಮೆಲ್ಲರೂ ಕೂಡ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ. ದಯವಿಟ್ಟು ಈ ಒಂದು ವ್ಲಾಗ್ ಏನಾದ್ರು ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ನಾನು ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಜೊತೆಗೆ ವಿಡಿಯೋ ಕೊನೆಯಲ್ಲಿ ನಾನು ನಿಮಗೆ ಬಾಯ್ ಹೇಳ್ತೀನಿ. ಸೊ ನನ್ನ ಈ ಒಂದು ವಿಡಿಯೋ ವಾಚ್ ಮಾಡಿದ್ದಕ್ಕೆ ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ.